ಶುಭೋದಯ ಸ್ನೇಹಿತರೆ, ನಮಸ್ಕಾರ. ಯೋಯೋ ಟಿವಿಗೆ ಸ್ವಾಗತ. ಈ ದಿನದ ರಾಶಿ ಫಲಗಳು ಮೇಷರಾಶಿ. ಹಣವನ್ನ ಹೂಡಿಕೆ ಮಾಡಲು ಉತ್ತಮ ದಿನ, ಲಾಭದಾಯಕವಂತ ಸಾಬೀತಾಗುತ್ತೆ. ಕೌಟುಂಬಿಕ ಅಗತ್ಯತೆಗಳು ಮತ್ತು ಜವಾಬ್ದಾರಿಗಳನ್ನು ಪೂರೈಸಲು ಹಣ ಖರ್ಚಾಗುತ್ತೆ. ವೃಷಭ ರಾಶಿ, ಕೋಪವನ್ನ ನಿಯಂತ್ರಿಸಿಕೊಳ್ಬೇಕು, ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಇನ್ನು ಮಿಥುನ ರಾಶಿ, ಕೆಲಸ ಸ್ಥಳದಲ್ಲಿ ಅನುಕೂಲಕರ ಪರಿಸ್ಥಿತಿಗಳು ಇದೆ. ಹಿರಿಯರು ಮತ್ತು ಸಹೋದ್ಯೋಗಿಗಳಿಂದ ಸಾಮರಸ್ಯ ಕಾಪಾಡಿಕೊಳ್ಳುವುದು ಉತ್ತಮ. ಕರ್ಕಾಟಕ ರಾಶಿ, ಹಣವನ್ನ ಹೂಡಿಕೆ ಮಾಡಿ ಲಾಭ ಗಳಿಸುವಂತ ದಿನ. ಲಾಭದ ಕೆಲವು ಘನ ಅವಕಾಶಗಳು ಬರುತ್ತವೆ. ಹಳೆಯ ಮತ್ತು ಹೊಸ ಮೂಲಗಳಿಂದ ಹಣದ ಒಳಹರಿವು ಇದೆ. ಸಿಂಹ ರಾಶಿ, ಸಂಬಳ ಪಡೆಯುವ ಜನರಿಗೆ ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಸಿಗುತ್ತವೆ. ಯಾರನ್ನಾದರೂ ಇಷ್ಟಪಟ್ಟರೆ ಅವರ ಪ್ರೀತಿಯನ್ನ ಗೆಲ್ಲುವಲ್ಲಿ ಯಶಸ್ಸು ಕಾಣುತ್ತೀರಿ. ಕನ್ಯಾ ರಾಶಿ, ಕುಟುಂಬ ಸದಸ್ಯರೊಂದಿಗೆ ಘರ್ಷಣೆ ಬೆಳೆಸಿಕೊಳ್ಳದಂತೆ ನೋಡಿಕೊಳ್ಳಿ. ಅಗತ್ಯಗಳಿಗಾಗಿ ಹಣದ ಖರ್ಚಾಗುತ್ತೆ. ತುಲಾ ರಾಶಿ, ಆರೋಗ್ಯ ಸಮಸ್ಯೆಗಳು ಕಾಣುವಂತಹ ದಿನವಾಗಿದೆ. ಸ್ವಲ್ಪ ಜಾಗರೂಕರಾಗಿರಿ, ಕೆಲಸಕ್ಕೆ ಸಂಬಂಧಿಸಿದಂತೆ ಒತ್ತಡ ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿ, ಕೆಲಸ ಸ್ಥಳದಲ್ಲಿ ಉತ್ತಮ ಹುದ್ದೆಗಾಗಿ ಬಡ್ತಿ ಪಡೆಯುವ ಸಾಧ್ಯತೆ ಇದೆ. ವ್ಯಾಪಾರಸ್ಥರು ಹೆಚ್ಚು ಕೆಲಸ ಮಾಡಿದ್ರೆ ಹೆಚ್ಚು ಯಶಸ್ಸನ್ನು ಪಡೆಯಬಹುದು. ಧನುರಾಶಿ, ಲಾಭವನ್ನ ಗಳಿಸುವಂತಹ ದಿನವಾಗಿದೆ. ಆರ್ಥಿಕ ಸ್ಥಿತಿಯನ್ನ ದೊಡ್ಡ ರೀತಿಯಲ್ಲಿ ಬಲಪಡಿಸಿಕೊಳ್ಳುತ್ತೀರಾ. ಹಣವನ್ನ ನೀವು ಹೂಡಿಕೆ ಮಾಡಿದ್ರೆ ಅಸಾಧಾರಣವಾದ ಲಾಭವನ್ನ ಗಳಿಸಬಹುದು. ಮಕರ ರಾಶಿ, ಸಹೋದರರೊಂದಿಗೆ ಅಥವಾ ಆಪ್ತರೊಂದಿಗೆ ಭಿನ್ನಾಭಿಪ್ರಾಯ ಸಾಧ್ಯವಾಗುತ್ತೆ. ಸ್ವಲ್ಪ ಕೋಪ ಮತ್ತು ಆಲಸ್ಯವನ್ನ ನಿಯಂತ್ರಿಸಿಕೊಳ್ಳಿ. ಕುಂಭ ರಾಶಿ, ನಿಮ್ಮಲ್ಲಿ ಕೆಲವರು ನಿವಾಸ ಅಥವಾ ಕಚೇರಿಯನ್ನ ಬದಲಾಯಿಸುವ ಸಾಧ್ಯತೆಗಳಿವೆ. ನಿಮ್ಮ ಸಲಹೆಗಾರರ ಆಲೋಚನೆಗಳನ್ನ ಕಾರ್ಯಗತಗೊಳಿಸಿಕೊಳ್ಳುತ್ತೀರಿ. ಇನ್ನು ಕೊನೆಯದಾಗಿ ಮೀನರಾಶಿ, ಪ್ರಯತ್ನಗಳನ್ನ ಮಾಡಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ. ಕೆಲಸಕ್ಕೆ ಸಂಬಂಧಿಸಿದ ಗೊಂದಲ ಅವ್ಯವಸ್ಥೆಯಿಂದ ಪರಿಹಾರ ಸಿಗುತ್ತೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.